ನಮಸ್ತೆ ಎಲ್ಲರಿಗೂ. ಇಲ್ಲಿ ಎರಡು ಕಾರ್ಡ್ ಇದೆ, ಎರಡರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. ಸೊ 2022 ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇದು ಎರಡನೇದು ಟೇಕ್ ಯುವರ್ ಓನ್ ಟೈಮ್. ಬನ್ನಿ, ಮೊದಲನೇದು ಯಾರಕ್ಕೆ ಆಯ್ಕೆ ಮಾಡಿದ್ದೀರಾ? ಸೊ ನಿಮ್ಮ 2022 ಲವ್ ಲೈಫ್ ಹೇಗಿದೆ ನೋಡೋಣ. ಓಕೆ, ತುಂಬ ಜವಾಬ್ದಾರಿ ಜಾಸ್ತಿ ಇರುತ್ತೆ ಮುಂದಿನ ವರ್ಷ ನಿಮಗೆ. ತುಂಬ ಶ್ರಮ ಹಾಕಬೇಕಾಗತ್ತೆ. ಓಕೆ ಓಕೆ, ನ್ಯೂ ಪರ್ಸನ್ ಜೊತೆ ನಿಮ್ಮ ರಿಲೇಷನ್ಶಿಪ್ಪು ಕನೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮಗೆ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಇಂಜಸ್ಟಿಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನೊಂದು, ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರಾ, ತುಂಬ ಬೇಜಾರಲ್ಲಿ ಇರ್ತೀರಾ. ದುಡ್ಡಿಂದು ಅಥವಾ ಆರ್ಥಿಕ ಪರಿಸ್ಥಿತಿ ಅಥವಾ ಮನೆಯ ಜವಾಬ್ದಾರಿ, ಮನೆಯ ಹೊಣೆ ನಿಮ್ಮ ಮೇಲೆ ಹೆಗಲ ಮೇಲೆ ಇರುತ್ತೆ. ತುಂಬ ಜವಾಬ್ದಾರಿ ಇರೋದ್ರಿಂದ, ತುಂಬ ಬ್ಯುಸಿ ಇರೋದ್ರಿಂದ, ತುಂಬ ಕೆಲಸ ಈ ಥರ ಬ್ಯುಸಿ ಆಗೋದ್ರಿಂದ ನಿಮ್ಮ ಪ್ರೇಮ ಜೀವನಕ್ಕೆ ನೀವು ನ್ಯಾಯ ಒದಗಿಸೋದು ಸ್ವಲ್ಪ ಕಷ್ಟ ಆಗಬಹುದು, ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವರು ದುಡ್ಡಿನ ವಿಚಾರಕ್ಕೆ ಅಥವಾ ಓದಿನ ವಿಚಾರಕ್ಕೆ ಬೇರೆ ಕಡೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಸ್ವಲ್ಪ ಬೇಜಾರಲ್ಲಿ ಇರುವಂಥದ್ದು, ಶ್ರಮ ಹಾಕೋಕ್ಕೆ ಕಷ್ಟ ಆಗುವಂಥದ್ದು ಆಗ್ಬೋದು. ಸೊ ಬಹಳಷ್ಟು ಜನಕ್ಕೆ ಇಲ್ಲಿ ಲವರ್ಸ್ ರಿಯೂನಿಯನ್ ಇದೆ, ಸೋಲ್ಮೇಟ್ ಎನರ್ಜಿ ಇದೆ ಇಲ್ಲಿ. ಸೊ ನಿಮ್ಮ ಪ್ರೇಮ ಜೀವನ ಬರೀ ಫೋಟೋಗಷ್ಟೇ ಸೀಮಿತ ಆಗಿ, ಸೆಲ್ಫಿಗಷ್ಟೇ ಸೀಮಿತ ಆಗ್ಬಿಡ್ಬಹುದು. ಡೈರೆಕ್ಟಾಗಿ ಇಬ್ಬರು ಮೀಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದರೆ ಇಬ್ಬರು ಬ್ಯುಸಿ ಆಗಿಬಿಡುವಂಥ ಸಾಧ್ಯತೆ ಇದೆ. ಯಸ್, 10 of swords. ಬಹಳಷ್ಟು ಜನಕ್ಕೆ ರಿಲೇಷನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆ ಕೂಡ ಇದೆ ಇಲ್ಲಿ. ಯಸ್, ದ ಮೂನ್. ಎಸ್, ರಿಲೇಷನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆ ಕೂಡ ಇದೆ ಬಹಳಷ್ಟು ಜನಕ್ಕೆ. ಸೊ ಯಾಕೆ ರಿಲೇಷನ್ಶಿಪ್ ಎಂಡ್ ಆಗುತ್ತೆ ಅಂದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅಥವಾ ಒಂದು ಫ್ಯಾಮಿಲಿ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ನಿಮ್ಮಿಬ್ಬರು ಪ್ರೀತಿಗೆ ಹಾಗೂ ಕೂಡ ಆಗಿರ್ಬೋದು. ಸೊ ಮಾನಸಿಕ ಒತ್ತಡ ಅನ್ನೋದಕ್ಕಿಂತ ದ್ವಂದ್ವ, ಗೊಂದಲದ ಮನಸ್ಥಿತಿಯಿಂದ ನೀವಿಬ್ಬರು ದೂರ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ಇಲ್ಲಿ. ತುಂಬ ಸೀಕ್ರೆಟ್ ಮೇಂಟೈನ್ ಮಾಡಿ, ಒಬ್ಬರು ಸೀಕ್ರೆಟ್ ಒಬ್ಬರು ತಿಳ್ಕೊಂಡು ತುಂಬ ಜಗಳ ಆಡಿ ಬೇಜಾರು ಮಾಡಿಕೊಂಡು, ನಿನ್ನ ಸವಾಸನೇ ಸಾಕು, ನನಗೆ ಸಾಕಾಗಿ ಹೋಗಿದೆ ಅಂತ ಅಂದ್ಕೊಂಡು ಬಿಟ್ಟು ಹೋಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ನೀನು ನನಗೆ ಟೈಮ್ ಕೊಡಲ್ಲ, ನಿನ್ನ ಥರ್ಡ್ ಪಾರ್ಟಿಲಿ ಇದೆಯಾ, ಆ ಪಾರ್ಟಿಲಿ ಇದೆಯಾ, ಈ ಪಾರ್ಟಿಲಿ ಇದೆಯಾ ಅಂತ ಅಂದ್ಕೊಂಡು ಇದು ಮಾಡುವಂಥ ಸಾಧ್ಯತೆ ಇದೆ. ಸೊ ರಿಲೇಷನ್ಶಿಪ್ಪು ಎಂಡ್ ಆಗಿ ಹೋಗಿರೋರು ಕೂಡ ಸೊ ಮತ್ತೆ ವಾಪಸ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಕೂಡ ಇದೆ ಮುಂದಿನ ವರ್ಷ. ಸೊ ಎನಿಥಿಂಗ್ ಎಲ್ಸ್ ಏಂಜಲ್ಸ್? ಎಸ್, 6 of coin. ಡೆಫಿನೆಟ್ಲಿ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಕೂಡ ಇದೆ ಇಲ್ಲಿ. ಜೊತೆಗೆ ಸಾಲ ಕೊಟ್ಟು ಸ್ನೇಹ ಕಳೆದುಕೊಳ್ಳಬೇಡಿ ಅನ್ನೋದು ನೆನಪಿರಲಿ. ನಿಮ್ಮ ಪ್ರೀತಿಲಿ ನೀವು ಯಾವತ್ತೂ ಸಾಲನ ಕೊಡಬೇಡಿ. ಫೈನಾನ್ಷಿಯಲಿ ಯಾರಿಗೂ ಹೆಲ್ಪ್ ಮಾಡಿ, ಮತ್ತು ಅದರಿಂದನೇ ನಿಮ್ಮ ಪ್ರೀತಿ ದೂರ ಆಗುವಂಥ ಸಾಧ್ಯತೆ ಕೂಡ ಇದೆ ಇಲ್ಲಿ. ಒಂದು ನ್ಯೂ ಬಿಗಿನಿಂಗ್, ನ್ಯೂ ಪರ್ಸನ್ ಬಂದು ನಿಮ್ಮಿಬ್ಬರ ಮಧ್ಯೆ ದೂರ ಆಗುವಂಥದ್ದು ಸಂಬಂಧ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ. ಸೊ ಒಂದು ಟೀಮ್ ವರ್ಕಲ್ಲಿ ನೀವೇನು ಕೆಲಸ ಮಾಡ್ತಾ ಇರ್ತೀರಾ, ಏನಾದರೂ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಅದಕ್ಕೆ ನೀವು ಸಾಕಷ್ಟು ದುಡ್ಡು ಹಾಕಿ, ನೀವು ನಿಮ್ಮ ಲವರ್ ಎಲ್ಲ ಸೇರಿ ದುಡ್ಡು ಹಾಕಿ ನಿನ್ನ ಕೈಲೇ ಎಲ್ಲ ರಾಜ್ಯಭಾರ ಕೊಡ್ತೀನಿ ಅಂತ ಕೊಟ್ಟ ಮೇಲೆ ಅಲ್ಲಿ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿ ನಿಮ್ಮಿಬ್ಬರ ಮಧ್ಯೆ ಈಕ್ವಲ್ ಪ್ರೀತಿ ಉಳಿದಿರೋ ಹಾಗೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಅಥವಾ ಸಂಬಂಧದಲ್ಲಿ ವ್ಯವಹಾರನ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ಇದೆ. ಸೊ ನಿಮ್ಮಷ್ಟು ಅವ್ರು ಪ್ರೀತಿ ಮಾಡ್ತಾರೋ ಇಲ್ವೋ ಅನ್ನೋದು ನಿಮ್ಗೇನಾದರೂ ಡೌಟ್ ಆಗಿದ್ರೆ, ಎಸ್, ನಿಮ್ಮಷ್ಟು ಮಾಡೋದಿಲ್ಲ. ಎಸ್, ಸಡನ್ನಾಗಿ ಸ್ವಲ್ಪ ಅನಿರೀಕ್ಷಿತ ಘಟನೆಗಳು ಮುಂದಿನ ವರ್ಷ ನಿಮ್ಮ ಪ್ರೇಮ ಜೀವನದಲ್ಲಿ ಆಗುತ್ತೆ. ಇಷ್ಟೊತ್ತು ಏನು ಹೇಳಿದೆ, ನೀವೆಲ್ಲಿ ಬಿಸ್ನೆಸ್ ಮಾಡ್ತಿರೋ ಅಥವಾ ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲೇ ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆ ನಿಮಗೂ ಅವ್ರಿಗೂ ಸ್ವಲ್ಪ ಸಮಸ್ಯೆ ಆಗಬಹುದು.
ಅದನ್ನು ಮೀರಿ ಕೂಡ ನೀವಿಬ್ಬರು ಪ್ರಯತ್ನ ಪಟ್ಟರೆ ಒಂದಾಗ್ಬೋದು. ಸೊ ದುಡ್ಡಿನ ವಿಚಾರ ಸೈಡ್ಗಿಟ್ಟು ನಿಮ್ಮ ಪ್ರೀತಿನಷ್ಟೇ ಉಳಿಸ್ಕೊಳ್ತೀವಿ ಅಂದರೆ ಎಸ್, ಡೆಫಿನೆಟ್ಲಿ ಉಳಿಸ್ಕೊಬೋದು. ಸೊ ಅವರು ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಏನಾದರೂ ಕಾಯ್ತಾ ಇದ್ರೆ ಸ್ವಲ್ಪ ನಿಧಾನ ಆಗುತ್ತೆ. ಓಕೆ, ಸೊ ಪ್ರಿನ್ಸಸ್ ಆಫ್ ಕಪ್ ಇದೆ. ಸೊ ಖಂಡಿತವಾಗ್ಲೂ ಪ್ರೀತಿ ನ್ಯೂ ಪರ್ಸನ್ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಹಳೆಯದನ್ನು ಬಿಟ್ಟು ಹೊಸದ್ರ ಕಡೆ ಹೊಸಬ್ರ ಕಡೆ ನಿಮ್ಮ ಗಮನ ಸೆಳೆಯುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಎಸ್, ಗುಡ್ ನ್ಯೂಸ್, ಅನಿರೀಕ್ಷಿತವಾಗಿ ಬಹಳಷ್ಟು ಜನಕ್ಕೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ನೀವು ಮೆಂಟಲಿ ಒಂದು ಕ್ಲಾರಿಟಿಲಿ ಇದ್ದೀರಾ, ಹಾಗಾಗಿ ನಿಮಗೆ ಯಾವುದೇ ರೀತಿಯ ಗೊಂದಲ ಆಗಲಿ ಅನುಮಾನ ಆಗಲಿ ಇಲ್ಲ. ಬಟ್ ಇಲ್ಲಿ ಮೂರನೇ ವ್ಯಕ್ತಿಗಳು ನಿಮ್ಮಿಬ್ಬರ ಮಧ್ಯೆ ಏನು ಬರ್ತಾರೆ, ಅದು ಮೂರನೇ ವ್ಯಕ್ತಿಗಳು ಯಾರಿದ್ದಾರೆ, ಅದು ಜವಾಬ್ದಾರಿಗಳು, ನಿಮ್ಮ ಕರ್ತವ್ಯಗಳು ಕೂಡ ಆಗಿರಬಹುದು ಅಥವಾ ವ್ಯಕ್ತಿಗಳು ಕೂಡ ಆಗಿರಬಹುದು. ಸೊ ಅವರು ನಿಮ್ಮ ಜೀವನಕ್ಕೆ ಬರೋದ್ರಿಂದ ಅವರಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಆಗಿ ಈ ಪ್ರೀತಿ ಏನು ಬೇಡವೇ ಬೇಡ ನನಗೆ ಅಂತ ಅಂದ್ಕೊಂಡು ನೀವು ತಲೆ ಕೆಡಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಸೊ ತುಂಬ ಸೀಕ್ರೆಟ್ ಎನರ್ಜಿ ಇದೆ, ತುಂಬ ಶ್ರಮ ಹಾಕ್ತೀರಾ, ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರಾ, ಅಟ್ ದಿ ಸೇಮ್ ಟೈಮ್ ತುಂಬ ಜೋಶಲ್ಲೂ ಇರ್ತೀರಾ. ಸೊ ಮೂಡ್ ಸ್ವಿಂಗ್ಸ್ ತುಂಬಾ ಇರುತ್ತೆ ನೆಕ್ಸ್ಟ್ ಇಯರ್ ನಿಮ್ಮ ಪ್ರೇಮ ಜೀವನದಲ್ಲಿ. ಹೆಚ್ಚಿಗೆ ರೋಸ್ ಕ್ವಾಡ್ಸ್, ರೋಸ್ ಕ್ವಾಡ್ಸ್ ಪಿಂಕ್ ಕಲರ್ನ ಹೆಚ್ಚು ಉಪಯೋಗಿಸಿ. ನಿಮ್ಮ ಪ್ರೇಮ ಜೀವನ ಇನ್ನು ಹೆಚ್ಚು ಪಿಂಕಲ್ಲಿ ಇರುತ್ತೆ ಅಂತ ಹೇಳ್ತಾ ಇದೆ. ಜೊತೆಗೆ ಒಂದೊಳ್ಳೆ ಆಲೋಚನೆಯಿಂದ ಸೊ ನಿಮ್ಮೆಲ್ಲ ದುರಭ್ಯಾಸಗಳನ್ನ ಅಥವಾ ಬೇರೆಯವರು ಹೇಳೋದನ್ನ ಕೇಳೋದನ್ನ ಹಿತ್ತಾಳೆ ಕಿವಿ ಅಂತಾರಲ್ಲ, ಆ ಥರ ಆಗ್ದಿರಾ, ಇಬ್ಬರು ಸರಿಯಾಗಿ ಕೂತ್ಕೊಂಡು ಮಾತಾಡಿದ್ದೆ ಆದರೆ ನಿಮ್ಮ ಪ್ರೇಮ ಜೀವನ ಪಾಸಿಟಿವ್ ಆಗಿ ಹೋಗುವಂಥ ಸಾಧ್ಯತೆ ಇದೆ. ಎಲ್ಲ ನೆಗೆಟಿವಿಟಿ ಅಂತಲೇ ಇಲ್ಲ, ಸೊ ಪಾಸಿಟಿವಿಟಿ ನೆಗೆಟಿವಿಟಿ ಎರಡೂ ಕೂಡ ಇದೆ ಇಲ್ಲಿ. ಸೊ ಅವರು ಪ್ರತಿಯೊಂದು ಉಸಿರಾಟದಲ್ಲೂ ನೀವು ಇದ್ದೀರಾ, ತುಂಬ ಆಳವಾಗಿ ಬೇರೂರಿದೆ ಪ್ರೀತಿ ಅನ್ನೋದು ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್, ಒಬ್ಬರನ್ನೊಬ್ಬರು ಹೀಲ್ ಮಾಡಿಕೊಂಡು ಬರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಒಬ್ರಿಗೊಬ್ರು ಮಾರ್ಗದರ್ಶನ ಕೊಟ್ಕೊಂಡು ಹೋದರೆ ಜೀವನ ಚೆನ್ನಾಗಿರುತ್ತೆ. ತುಂಬ ಎಮೋಷ್ನಲಿ ಅಟ್ಯಾಚ್ ಆಗ್ದಿರಾ, ಎಲ್ಲೆಲ್ಲಿ ಭಾವನಾತ್ಮಕವಾಗಿ ಚಿಂತೆ ಮಾಡಬೇಕು, ಎಲ್ಲೆಲ್ಲಿ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಆಲೋಚನೆಗಳನ್ನ ಎಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸ್ಬೇಕು ಅನ್ನೋದು ಒಂದು ಕ್ಲಾರಿಟಿ ಇರಲಿ ಅಂತ ಹೇಳ್ತಾ ಇದೆ. ಸೊ ಒಬ್ಬರ ನಗು ಇನ್ನೊಬ್ಬರಿಗೆ ಔಷಧಿ ರೂಪದಲ್ಲಿ ಕೆಲಸ ಮಾಡೋ ಹಾಗೆ ಇರಿ ಅಂತ ಕೂಡ ಹೇಳ್ತಾ ಇದೆ. ಏನೇ ಆದರೂ ಪ್ರೀತಿನ ಬಿಟ್ಕೊಡ್ಬೇಡಿ. ಪ್ರೀತಿಯಿಂದ ಖಾಲಿ ಆಗಿರುವಂಥ ಜಾಗನ ಪ್ರೀತಿ ಮಾತ್ರ ತುಂಬಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಆ ಪ್ರೀತಿನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟಾದರೆ ವಾಗ್ದೇವಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಎಲ್ರಿಗೂ ಬರೋ ವರ್ಷ ತುಂಬ ನಿದ್ದೆ ಮೂಡಲ್ಲಿ ಇರ್ತೀರ. ನಮಸ್ತೆ ಎಲ್ರಿಗೂ. ಬನ್ನಿ, ಎರಡನೇದು ದ ಮೆಜಿಷಿಯನ್ ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನಿಮ್ಮ 2022 ಪ್ರೇಮ ಜೀವನ ಹೇಗಿರುತ್ತೆ ನೋಡೋಣ. Divinely guidance, please, angels. Okay. Thank you. ಪ್ರೇಮ ಜೀವನದಲ್ಲಿ ಒಂದು ಹೇಗೆ ಹೇಳಿ ಹಾಗೆ ಹೇಳಿ, ಒಂದು ಕ್ಲಾರಿಟಿ ತಗೊಂಡು ನೋಡೋಣ ಇರಿ ಯಾಕೆ ಅಂತ.
Okay, angels. Wow. Okay. Okay. Okay, so ಸ್ವಲ್ಪ ಇಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಎನರ್ಜಿ ಇತ್ತು, ಹಾಗಾಗಿ ಕ್ಲಾರಿಟಿ ತಗೊಂಡಂಥದ್ದು. ಸೊ ಮುಂದಿನ ವರ್ಷ ನಿಮ್ಮ ಪ್ರೇಮ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಹೆಚ್ಚಿಗೆ ಆಗುತ್ತೆ. ಸೊ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಪ್ರೇಮ ಜೀವನದಲ್ಲಾಗಲಿ ನಿಮ್ಮ ಪರ್ಸ್ನಲ್ ಲೈಫಲ್ಲಾಗಲಿ ಅಂತ ಅಂದ್ಕೊಂಡ್ರೆ, ಸೊ ನೆಕ್ಸ್ಟ್ ಇಯರ್ ನಿಮಗೆ ಆ ಬ್ಲ್ಯಾಕ್ ಮ್ಯಾಜಿಕ್ಕಿಂತ ರಿಮೂವಲ್ ರಿಲೀಫ್ ಸಿಗ್ತಾ ಇದೆ. ಸಡನ್ ಆಗಿ ಪಾಸಿಟಿವ್ ಚೇಂಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಸೊ ನೀವು ಅಂದ್ಕೊಂಡಿದ್ದೆಲ್ಲ ಬರೋ ವರ್ಷ ಆಗುತ್ತೆ. ಬಹಳಷ್ಟು ಜನಕ್ಕೆ ಅದು ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ, ಬಹಳಷ್ಟು ಜನಕ್ಕೆ ಆಗುತ್ತೆ. ನೀವಿರುವಂಥ ಪ್ರೀತಿನ ಬಿಟ್ಟು ಬೇರೆ ಪ್ರೀತಿನ ಒಪ್ಕೊಳ್ಳುವಂಥದ್ದು, ನೀವಿರುವಂಥ ಕೆಲಸನ ಬಿಟ್ಟು ಬೇರೆ ಕೆಲಸನ ಒಪ್ಕೊಳ್ಳುವಂಥದ್ದು, ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಯಾಗಿ ಬೇರೆ ಕಡೆ ಟ್ರೀಟ್ಮೆಂಟಿಗಾಗಿ ಹೋಗುವಂಥ ಸಾಧ್ಯತೆ ಕೂಡ ಇದೆ. ವಿದೇಶಕ್ಕೆ ಹಾರುವಂಥ ಎನರ್ಜಿ ತುಂಬ ಚೆನ್ನಾಗಿ ಇದೆ. ವಿದೇಶದಲ್ಲಿ ಯಾರಿದ್ದೀರಾ, ಸೊ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಅಂದ್ಕೊಂಡಿದ್ದೆಲ್ಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆ ಅಂತ ಗೊತ್ತಿಲ್ಲ, ದ ವರ್ಲ್ಡ್ ಕಾರ್ಡಲ್ಲಿ ಬರೀ ವಿದೇಶದ ಎನರ್ಜಿನೇ ಬರ್ತಾ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಇಲ್ಲಿದ್ದರೆ ಬೇರೆ ಕಡೆ ಹೋಗ್ತೀರಾ, ಬೇರೆ ಕಡೆ ಇದ್ದರೆ ನಿಮ್ಮ ಮನೆಗೆ ವಾಪಸ್ ಬರ್ತೀರಾ. ಓಕೆ, ಸೊ ಆ ಥರ ಇದೆ. ಜೊತೆಗೆ ನಿಮ್ಮ ಪ್ರೇಮ ಜೀವನದಲ್ಲಿ ಏನಿದೆ, ತುಂಬ ಮೋಸ ನಡೀತಾ ಇದೆ. ನಿಮ್ಮ ಲವ್ ಲೈಫಲ್ಲಿ ತುಂಬ ಮೋಸ ನಡೀತಾ ಇದೆ. ಸುಳ್ಳುಗಳು ಜಾಸ್ತಿ ಆಗುತ್ತೆ. ಆ ಸುಳ್ಳಿಂದ ನೀವು ಆ ಪ್ರೀತಿನ ಅಥವಾ ಸುಳ್ಳಿನ ಬಲೆ ಏನು ಹೇಳ್ತಾರೆ, ಜೇಡರ ಬಲೆ ಥರ ಮುದ್ದಾದ ಬಲೆ ಹೆಣಿದ ಹುಡುಗಿನ ಒಳ ಕರೆದ. ಬಟ್ ಇಲ್ಲಿ ಜಾಸ್ತಿ ಹುಡುಗಿರು ಮೋಸ ಮಾಡ್ತಾ ಇದ್ದಾರೆ ಅಥವಾ ಸುಳ್ಳು ಹೇಳ್ತಾ ಇದ್ದಾರೆ. ಹುಡುಗಿರಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತ ಬರ್ತಾ ಇದೆ. ಸಾರಿ, ಐ ಆಮ್ ಆಲ್ಸೋ ಹುಡುಗಿ, ಆದರೆ ಇಲ್ಲಿ ಸತ್ಯ ಇರೋದೇ ಹಾಗೆ. ಹಾಗಂತ ನಾನು ಸುಳ್ಳು ಹೇಳಲ್ಲ, ಪ್ರಾಮಾಣಿಕವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆನಾ? ಯಸ್, ಥ್ಯಾಂಕ್ ಯು. ಸ್ವಲ್ಪ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಎಸ್ಪೆಷಲಿ ಫೀಮೇಲ್ ಪಾರ್ಟ್ನರ್ ನಿಮಗೆ ಸುಳ್ಳು ಹೇಳ್ತಾ ಇರ್ಬೋದು, ಅಥವಾ ಮೇಲ್ ಪಾರ್ಟ್ನರ್ ಕೂಡ ಇರ್ಬೋದು. ಫೀಮೇಲೇ ಹೇಳ್ತಾರೆ ಅಂತ ಏನಿಲ್ಲ ಇಲ್ಲಿ. ಸೊ ವೈಸ್ ವರ್ಸ ಕೂಡ ಇರುತ್ತೆ. ಇಲ್ಲಿ ಫೆಮಿನೈನ್ ಎನರ್ಜಿ ಬಂದಿದೆ ಅಂದರೆ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಇಬ್ಬರಲ್ಲೂ ಕೂಡ ಫೆಮಿನೈನ್ ಎನರ್ಜಿ ಇರುತ್ತೆ. ಸೊ ನಿಮ್ಮಲ್ಲಿರುವಂಥ ಫೆಮಿನೈನ್ ಎನರ್ಜಿ ಏನಿದೆ, ನಿಮ್ಮಲ್ಲಿರುವಂಥ ಫೆಮಿನೈನ್ ಎನರ್ಜಿ ಸುಳ್ಳು ಹೇಳ್ತಾ ಇರ್ಬೋದು. ಸೊ ಹಾಗಾಗಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಸ್ವಲ್ಪ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದೆ. ಜೊತೆಗೆ ಫ್ಯಾಮಿಲಿ ಇಶ್ಯೂಸ್ ಏನಿತ್ತು, ನಿಮ್ಮ ಮನೇಲಿ ಮದುವೆಗೆ ಒಪ್ತಾ ಇಲ್ಲ ಅಥವಾ ತಾಯಿ ಒಪ್ತಾ ಇಲ್ಲ ಅಥವಾ ತುಂಬ ಕಾಯಿಸ್ತಾ ಇದ್ದಾರೆ, ನಿರ್ಧಾರ ತಗೊಳ್ತಾ ಇಲ್ಲ, ಮನೆಯವರು ಒಪ್ತಾ ಇಲ್ಲ, ಅಥವಾ ತುಂಬ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ ಫ್ಯಾಮಿಲಿಲಿ ಪ್ರೇಮ ಜೀವನನ ತಿಳಿಸ್ಲಿಕ್ಕೆ ಅಥವಾ ಒಪ್ಕೊಳ್ಳಿಕ್ಕೆ. ಸಿಂಗಲ್ ಪೇರೆಂಟ್ಸ್ ಇರೋರು ಕೂಡ ಫ್ಯಾಮಿಲಿ ಇಶ್ಯೂಸಲ್ಲಿ ಇದ್ದೀರಾ, ಅಥವಾ ನಿಮಗೆ ಬರಬೇಕಾಗಿರುವಂಥ ಸಿಂಗಲ್ ಪೇರೆಂಟ್ಸ್ಗೆ ಆಸ್ತಿ ಬಂದಿಲ್ಲ, ಕಷ್ಟ ಆಗ್ತಾ ಇದೆ ಜೀವನ, ಅಥವಾ ಫ್ಯಾಮಿಲಿಲಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ಟ್ರಿಗರ್ ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲದರಿಂದ ಕೂಡ ಹೊರಗೆ ಬರ್ತೀರಾ. ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಸಾಲ್ವ್ ಆಗುವಂಥ ಸಾಧ್ಯತೆ ಇದೆ. ಸೊ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ನೀವು ಜಾಯಿಂಟ್ ಫ್ಯಾಮಿಲಿಯಿಂದ ಹೊರಗೆ ಬಂದು ಸಿಂಗಲ್ ಫ್ಯಾಮಿಲಿಯಾಗಿ ಲೈಫ್ ಲೀಡ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಸೊ ಇಲ್ಲಿ ಮೋಸ ಮಾಡೋರು ಮೋಸ ಹೋದವರು ಇಬ್ಬರು ಕೂಡ ಪಶ್ಚಾತ್ತಾಪ ಪಡುವಂಥ ದಿನಗಳು ಮುಂದಿನ ವರ್ಷ ನಿಮಗೆ ಇದೆ. ಸೊ ಹಾಗಾಗಿ ಯಾರಿಗೂ ಮೋಸ ಮಾಡೋಕ್ಕೂ ಹೋಗಬೇಡಿ, ಮೋಸ ಹೋಗೋಕ್ಕೂ ಹೋಗಬೇಡಿ. ಹಾಗಾಗಿ ನಿಮ್ಮ ಜೀವನ ನಿಮ್ಮ ಇಷ್ಟ, ನಿಮ್ಮ ಕನಸುಗಳು ಆಸೆಗಳು ಎಲ್ಲವೂ ಕೂಡ ಈಡೇರುತ್ತೆ. ತುಂಬ ರೊಮ್ಯಾಂಟಿಕ್ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಫಿಸಿಕಲಿ ಕೂಡ ಅಟ್ರ್ಯಾಕ್ಟಿವ್ ಆಗಿ ಇರ್ತಾರೆ. ಸಾರಿ,
ತುಂಬ ಅಟ್ರ್ಯಾಕ್ಟಿವ್ ಆಗಿ ಹ್ಯಾಂಡ್ಸಮ್ ಆಗಿರ್ತಾರೆ, ಅದ್ರ ಜೊತೆಗೆ ತುಂಬ ರೊಮ್ಯಾಂಟಿಕ್ ಆಗಿ ಕೂಡ ಇರ್ತಾರೆ. ಸೊ ನಿಮ್ಮ ಎಕ್ಸ್ ಕೂಡ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡೇ ನಿಮಗೆ ಪ್ರಪೋಸ್ ಮಾಡಬಹುದು, ಅಥವಾ ನಿಮ್ಮ ಚೈಲ್ಡ್ಹುಡ್ ರಿಲೇಟಿವ್ಸ್ ಇರಬಹುದು, ಅಥವಾ ನೇಬರ್ಸ್ ಇರಬಹುದು, ಸ್ಕೂಲ್ ಫ್ರೆಂಡ್, ಕಾಲೇಜ್ ಫ್ರೆಂಡ್, ರಿಯೂನಿಯನ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಸೊ ಬಂದು ಪ್ರೀತಿ ಜೊತೆಗೆ ಗಿಫ್ಟ್ ಕೂಡ ಕೊಟ್ಟು ಪ್ರಪೋಸ್ ಕೂಡ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಯಸ್, ಪ್ರಿನ್ಸೆಸ್ ಆಫ್ ವಾಂಡ್, ಪ್ರಿನ್ಸೆಸ್ ಆಫ್ ಸೋರ್ಸ್. ಸೊ ಖಂಡಿತ ತುಂಬ ಒಂದು ನ್ಯೂ ಬಿಗಿನಿಂಗ್, ನ್ಯೂ ಬದಲಾವಣೆ, ಹೊಸ ರೀತಿಯ ಬದಲಾವಣೆ, ಹೊಸ ರೀತಿಯ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಇಬ್ಬರು ಹುಡುಗಿಯರು ನಿಮ್ಮ ಹಿಂದೆ ಫಾಲೋ ಮಾಡ್ತಿದ್ದಾರೆ, ಅಥವಾ ಇಬ್ಬರು ಹುಡುಗರು ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ, ಅಥವಾ ಎರಡು ಪರ್ಸನ್ ಎನರ್ಜಿ ನಿಮ್ಮನ್ನು ಪ್ರೇಮ ಜೀವನದಲ್ಲಿ ಸಿಕ್ಕಾಕಿಸ್ತಾ ಇದೆ, ಅಥವಾ ಎಕ್ಸಾ ನ್ಯೂನ, ಅಥವಾ ಮೋಸ ಮಾಡಿ ಹೋದವರ ಹೊಸಬ್ರ, ಇದೆರಡರ ಮಧ್ಯೆ ನೀವೊಂದು ಆಯ್ಕೆನ ಮಾಡ್ಕೊಬೇಕಾಗತ್ತೆ. ಸೊ ಸತ್ಯ ತಿಳ್ಕೊಳ್ಳಿ, ನಿಜವಾದ ಸತ್ಯ ತಿಳ್ಕೊಂಡ್ರೆ ನಿಮಗೆ ಮತ್ತೆ ಇನ್ನೊಂದು ಸತಿ ಮೋಸ ಹೋಗುವಂಥ ಸಾಧ್ಯತೆ ಇರೋದಿಲ್ಲ. ಇದರಲ್ಲಿ ಕೆಲವರು ಸುಳ್ಳು ಹೇಳೋರನ್ನ ಸಾಧ್ಯ ಆದಷ್ಟು ರಿಜೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಓಕೆ, ಜಮಿನೈನ ರಿಜೆಕ್ಟ್ ಮಾಡಿ ಸಾಧ್ಯ ಆದರೆ, ಯಾಕೆಂದರೆ ಏರ್ ಎನರ್ಜಿ ಇಲ್ಲಿ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಏರ್ ಎನರ್ಜಿ ಅಂತಲೇ ಇಲ್ಲ, ವಾಯುತತ್ವ ರಾಶಿ ಅಂತಲೇ ಅಲ್ಲ, ಯಾರು ಬೇಕಾದರೂ ಆಗಿರ್ಬೋದು. ಮೈಂಡ್ ಗೇಮ್ ಯಾರು ಆಡ್ತಾರೆ ಅವ್ರನ್ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದೆ. ಎಸ್, ಸೊ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಅವರು ಹೊರಗೆ ಬರ್ದಿರಾ, ಅಲ್ಲೇ ಸಿಕ್ಕಾಕೊಂಡು ನರಳಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದರಿಂದ ಹೊರಗೆ ಬರುವಂಥ ಪ್ರಯತ್ನ ಪಡಿ. ಕಿಂಗ್ ಆಫ್ ಸೋರ್ಡ್ಸ್, ಕಾಯಿನ್ ಆಫ್ ಸೋರ್ಡ್ಸ್, ನೈಟ್ ಆಫ್ ವಾಂಡ್, ಕಿಂಗ್ ಆಫ್ ಕಪ್, ಎಲ್ಲ ಕಿಂಗ್ಗಳು ಇಲ್ಲಿ ಇದ್ದಾರೆ, ಎಲ್ಲ ಕಿಂಗ್ಗಳು ಇದ್ದಾರೆ. ಯಾರು ನಿಮ್ಮನ್ನು ಬಿಡಲಿಕ್ಕೆ ಇಲ್ಲಿ ತಯಾರಿಲ್ಲ. ಸೊ ಮೇ ಬಿ ನಿಮ್ಮಲ್ಲೇ ಎಲ್ಲ ಗುಣಗಳು ಇರುವಂಥ ಪಾರ್ಟ್ನರ್ಗೆ ನೀವು ಕಾಯ್ತಾ ಇದ್ರೆ, ಸೊ ಎಲ್ಲ ಗುಣಗಳು ಒಬ್ಬರಲ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಸಾಕಷ್ಟು ಮ್ಯಾರೇಜ್ ಪ್ರಪೋಸಲ್, ಲವ್ ಪ್ರಪೋಸಲ್ ತುಂಬ ಬರುತ್ತೆ ಮುಂದಿನ ವರ್ಷ ನಿಮಗೆ. ಅದರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ, ಯಾರನ್ನ ಬಿಡ್ತೀರಾ, ನಿಮಗೆ ಬಿಟ್ಟಂಥ ವಿಚಾರ. ಸೊ ನೀವು ಮೋಸ ಹೋಗಿದ್ದಕ್ಕೆ ನಿಮಗಾದ ಅನ್ಯಾಯಕ್ಕೆ ಇನ್ನು ಮುಂದೆ ಜಸ್ಟಿಸ್ ಸಿಗುವಂಥ ಸಾಧ್ಯತೆ ಇದೆ. ಸೊ ಬಹಳಷ್ಟು ಜನ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಒಂದು ಒಳ್ಳೆ ಲೆಸನ್ ಕೂಡ ನಡೀತಾ ಇದೆ. ಸೊ ಪಾಸ್ಟ್ ಲೈಫ್ ಕರ್ಮ, ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಇರೋದ್ರಿಂದ ನಿಮ್ಮಿಬ್ಬರಿಗೂ ಇನ್ನೊಂದು ಸ್ವಲ್ಪ ಕಾರ್ಮಿಕ್ ರಿಲೇಷನ್ಶಿಪ್ಪು, ಸ್ವಲ್ಪ ದುಃಖ, ಸ್ವಲ್ಪ ನೋವು, ಸ್ವಲ್ಪ ಮೋಸ ಹೋಗೋದು, ಬಿಟ್ಟಿರೋಕೆ ಆಗ್ತಿರೋವಂಥದ್ದು, ಹಣಕಾಸಲ್ಲಿ ಮೋಸ ಮಾಡೋದು, ಅಥವಾ ಪ್ರೀತಿ ವಿಚಾರದಲ್ಲಿ ಮೋಸ ಮಾಡುವಂಥದ್ದು, ಅಸತ್ಯ ನುಡಿಯುವಂಥದ್ದು, ಸೊ ಬರ್ತೀನಿ ಅಂತ ಕಾಯಿಸುವಂಥದ್ದು, ಇದೆಲ್ಲ ಇದೆ. ಸೊ ಮಲ್ಟಿಪಲ್ ಪಾರ್ಟ್ನರ್, ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಇರುವಂಥವ್ರ ಎನರ್ಜಿ ಇಲ್ಲಿ ಇದೆ. ನೋಡಿ ಮಾಡಿ ನಿರ್ಧಾರ ತಗೊಳ್ಳಿ. ಬಹಳಷ್ಟು ಜನಕ್ಕೆ ಮದುವೆ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿಗೆ ಜಸ್ಟಿಸ್ ಸಿಗುವಂಥ ಸಾಧ್ಯತೆ ಕೂಡ ಇದೆ. ಟ್ವಿನ್ ಫ್ಲೇಮ್ಸ್, ಸೋಲ್ಮೇಟ್ ಎನರ್ಜಿ ಇದೆ. ಸೊ ಖಂಡಿತ ನ್ಯೂ ಬಿಗಿನಿಂಗ್ ಇದೆ ಇಲ್ಲಿ. ಹೊಸಬ್ರು ತುಂಬ ಜನ ಬರ್ತಾರೆ, ಜೊತೆಗೆ ಹಳಬ್ರು ಕೂಡ ಬರ್ತಾರೆ. ಸೊ ಸೋಲ್ಮೇಟ್ ಎನರ್ಜಿ ಇದೆ ಇಲ್ಲಿ. ಪರ್ಫೆಕ್ಟ್ ಬಿಸ್ನೆಸ್ ಪಾರ್ಟ್ನರ್ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಲೈಫ್ ಒಟ್ಟಿನಲ್ಲಿ ನೆಕ್ಸ್ಟ್ ಇಯರ್ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನಿಮ್ಮ ಕಂಟ್ರೋಲಿಗೆ ನೀವು ತೊಗೊಬೇಕು, ಜೊತೆಗೆ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಕೆಲವ್ರಿಗೆ ಸ್ವಲ್ಪ ಕಾರ್ಮಿಕ್ ನಡೀತಾ ಇರೋರಿಗೆ ಸ್ವಲ್ಪ ಅವರು ಸತ್ಯನ ತಿಳ್ಕೊಂಡು ಮುಂದುವರೆದ್ರೆ ಹೆಚ್ಚು ಸೂಕ್ತ. ಸೊ ನಿಮ್ಮ ಬಿಸ್ನೆಸ್ ವಿಚಾರಕ್ಕೆ ಬಂದರೆ ನೀವು ಬಿಸ್ನೆಸ್ ಪ್ರೀತಿನ ಎಲ್ಲವೂ ಕೂಡ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಎರಡರಲ್ಲೂ ಕೂಡ ನಿಮಗೆ ಸಕ್ಸಸ್ ಇದೆ. ಓಕೆ, ಸೊ ಪ್ರೀತಿಯಿಂದ ಪ್ರೀತಿನ ಗೆದ್ದುಕೊಳ್ಳಿ, ಸುಳ್ಳಿಂದ ಪಡ್ಕೊಳ್ಳುವಂಥ ಪ್ರಯತ್ನನ ಪಡಬೇಡಿ. ಇಲ್ಲಿ ಯಾರೋ ಕೆಲವ್ರಿಗೆ ಅಥವಾ ಬಹಳಷ್ಟು ಜನಕ್ಕೆ ಸೋಲ್ಮೇಟ್ಸ್ ಅಂದರೆ ಒಬ್ಬರೇ ಇರೋದಿಲ್ಲ, ಮೂರ್ನಾಲ್ಕು ಜನ ಇರ್ತಾರೆ ಅಥವಾ ಅದಕ್ಕಿಂತ ಜಾಸ್ತಿ ಇರಬಹುದು. ಸೊ ನೆಕ್ಸ್ಟ್ ಇಯರ್ ನೀವು ಇಲ್ಲಾಂದರೂ ಒಂದು ಇಬ್ಬರು ಮೂವರು ಸೋಲ್ಮೇಟನ್ನು ಕಾಂಟ್ಯಾಕ್ಟ್ ಒಳಗೆ ಬರ್ತೀರಾ ಅಂತ ಹೇಳ್ತಾ ಇದೆ. ಇನ್ ಆರ್ಡರ್ ಫಾರ್ ಯು ಟು ಹೀಲ್ ಯುವರ್ ರಿಲೇಷನ್ಶಿಪ್ ವಿತ್ ಅನದರ್, ಯು ಮಸ್ಟ್ ಫಸ್ಟ್ ಹೀಲ್ ದ ರಿಲೇಷನ್ಶಿಪ್ ಯು ಹ್ಯಾವ್ ವಿತ್ ಯುವರ್ ಸೆಲ್ಫ್. ಫರ್ ಗಿವ್ ಯುವರ್ ಸೆಲ್ಫ್, ಅಕ್ಸೆಪ್ಟ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್. ಯೆಸ್, ಡೆಫಿನೆಟ್ಲಿ
ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನ ಕೊಡಿ. ನಿಮ್ಮನ್ನು ನೀವು ಲವ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮಗೆ ನೀವು ಮರ್ಯಾದೆ ಕೊಡಿ. ಯಾರು ಯಾರಿಗೆ ಮರ್ಯಾದೆ ಕೊಡ್ತಾರೆ ಅದು ಆಮೇಲೆ, ಮೊದಲನೇ ಮರ್ಯಾದೆ ನೀವು ನಿಮಗೆ ಕೊಟ್ಕೊಳ್ಳಿ. ಓಕೆ, ಸೊ ಐ ಫೀಲ್ ಯು ಫಾರ್ ಎವರ್ ಇನ್ ಮೈ ಹಾರ್ಟ್. ಯು ಆರ್ ಇನ್ ಮೈ ಥಾಟ್ಸ್ ಆ್ಯಂಡ್ ದ ಏರ್ ಐ ಬ್ರೇತ್. ಯು ಆರ್ ದ ಜುವೆಲ್ ಸ್ಪಾರ್ಕ್ಲಿಂಗ್ ಡೈಮಂಡ್. ಯುವರ್ ಹಾರ್ಟ್ ಈಸ್ ಲೈಕ್ ಗ್ರೇಟ್ ಓಷನ್ ಆಫ್ ಲವ್. ಥ್ಯಾಂಕ್ ಯು. ಸೊ ಈ ಥರ ಸಪ್ತ ಸಾಗರದ ಆಳದ ಸಮುದ್ರದ ಅಲೆಯ ಹಾಗೆ ಅಂತ ಹೇಳ್ತಿದ್ದಾರೆ. ಸಮುದ್ರದಷ್ಟು ಆಳವಾಗಿ ಪ್ರೀತಿ ಇದೆಯಂತೆ. ಸೊ ತುಂಬ ಪ್ರೀತಿ ಮಾಡ್ತಾರೆ. ನಿಮ್ಮ ಹೆಸರಿನ ಜಪದಲ್ಲೇ ಉಸಿರಾಡ್ತಾ ಇದ್ದಾರೆ. ಸೊ ಎನಿಥಿಂಗ್ ಎಲ್ಸ್? ಓಕೆ, ಥ್ಯಾಂಕ್ ಯು. ಎಸ್, ಎ ವೆರಿ ಎಕ್ಸ್ಪೀರಿಯನ್ಸ್ ರಿಗಾರ್ಡ್ಲೆಸ್ ಆಫ್. ಓಕೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅಥವಾ ಏನೇ ಬಂದ್ರೂ ಅದನ್ನೊಂದು ಕಮ್ಸ್ ವಿತ್ ಗಿಫ್ಟ್ ಅಟ್ಯಾಚಡ್, ಒಂದು ರೀತಿ ಉಡುಗೊರೆ ಜೊತೆಗೆ ಬರುತ್ತೆ. ಸೊ ಏನೇ ಆದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ನಡೀತಾ ಇದೆ ಅದನ್ನು ಒಂದು ಉಡುಗೊರೆ ಅಥವಾ ಅನುಭವದ ರೀತಿ ತಗೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಸ್ವಲ್ಪ ತುಂಬ ಮುಖ್ಯವಾಗಿ ನೀವು ಕೇಳಿಸ್ಕೊಬೇಕು, ಒಬ್ರ ಮಾತನ್ನ ಒಬ್ರು ಕೇಳಿಸ್ಕೊಂಡು ಒಬ್ಬರ ನೆನಪುಗಳನ್ನ ಮೆಲುಕು ಹಾಕ್ತಾ ಒಬ್ಬರನ್ನ ಒಬ್ಬರು ಹೀಲ್ ಮಾಡ್ಕೊಳ್ತಾ ಇನ್ನಷ್ಟು ನಿಮ್ಮ ರಿಲೇಷನ್ಶಿಪ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಎಂಡ್ವರೆಗೂ, ಲೈಫ್ ಲಾಂಗ್ ಎಂಡ್ವರೆಗೂ ನೀವೇನಾದರೂ ಈ ರಿಲೇಷನ್ಶಿಪ್ನ ಕೂತ್ಕೊಂಡು ಮಾತಾಡಿ ಸರಿ ಮಾಡಿಕೊಂಡು ಒಬ್ರಿಗೊಬ್ರು ಇನ್ನು ಮುಂದೆ ಕರೆಕ್ಟಾಗಿ ಇರೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಡಿವೈನ್ಗೆ ಸರೆಂಡರ್ ಮಾಡಿ ಪಾಸ್ಟ್ನ ಫ್ಯೂಚರ್ನ ಜಸ್ಟ್ ಮೂಮೆಂಟ್ ಒಳ್ಳೆ ರೀತಿಯಲ್ಲಿ ಬದುಕಿದ್ದೆ ಆದರೆ ಖಂಡಿತವಾಗ್ಲೂ ಲೈಫ್ ಲಾಂಗ್ ಈ ರಿಲೇಷನ್ಶಿಪ್ ಉಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಐ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೀಡಿಂಗ್ ಇಷ್ಟೊತ್ತು ನೋಡಿದ್ದಕ್ಕೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೇ ಇರಲಿ. ಹೊಸ ವರ್ಷ ನಿಮಗೆ ಹಳೆಯದನ್ನೆಲ್ಲ ಕಳೆದು ಹೊಸ ಬೆಳಕನ್ನು ತೊಗೊಂಬರಲಿ. ಇಷ್ಟ ಆದರೆ ವಾಗ್ದೇವಿ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಯಾರ್ಯಾರು ಹರಕೆ ಹೊತ್ಕೊಂಡಿದ್ದೀರೋ, ನನ್ನ ಪ್ರೀತಿ ಸಿಗಲಿ ನನಗೆ ಅಂತ ಅವರೆಲ್ಲರಿಗೂ ಗುಡ್ ನ್ಯೂಸ್, ನಿಮ್ಮ ಹರಕೆ ತೀರುತ್ತೆ ಅಂತ ಇಲ್ಲಿ ಶುಭ ಸಂದೇಶ ಬಂದಿದೆ. ಸೊ ಯಸ್, ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್.